हाय एवरीवन वेलकम बैक टू माय यूट्यूब चैनल सीईटी 2022 अपडेट के स्वागत। इवत्तु टॉप कॉलेजेस कट ऑफ अनालिसिस ಮಾಡ್ತೀನಿ। ಅಲ್ಲಿ ವಿಶ್ವೇಶ್ವರಯ್ಯ ಕಾಲೇಜ್ ಮತ್ತು SKSJT BMS ಕಾಲೇಜ್ ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮತ್ತು RV ಕಾಲೇಜ್ ಈ ಇಷ್ಟು ಕಾಲೇಜಿನ ಕಟ್ ಆಫ್ ಮತ್ತು ಯಾವ ಕೋರ್ಸ್ ಗಳು ಇದಾವೆ ಮತ್ತು ನಿಮ್ಮದು ಕಟ್ ಆಫ್ ಎಷ್ಟು ಇರಬೇಕು ಅಂತ ಅದರ ಬಗ್ಗೆ ಕಂಪ್ಲೀಟ್ ಅನಾಲಿಸಿಸ್ ನಾನು ಮಾಡ್ತೀನಿ। ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬಹುದು, ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಬಹುದು। ಮೊದಲು ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಬೆಂಗಳೂರು ಇದಂತ ಹೇಳ್ತೀನಿ। ಇಲ್ಲಿ ನೋಡಬಹುದು ಕಟ್ ಆಫ್ ಅನಾಲಿಸಿಸ್ ಮಾಡಬಹುದು। ಇಲ್ಲಿ ಕೋರ್ಸ್ಗಳು ಯಾವ ಇದಾವೆ ಅಂದ್ರೆ ವಿಟಿಯು ಕಾಲೇಜ್ ಬೆಂಗಳೂರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸಿವಿಲ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್ಸ್, ಇನ್ಫಾರ್ಮೇಷನ್ ಸೈನ್ಸ್, ಮೆಕ್ಯಾನಿಕಲ್ ಇಷ್ಟು ಬ್ರಾಂಚ್ಗಳಿದ್ದಾವೆ। ಇಲ್ಲಿ ನೀವು ಕಟ್ ಆಫ್ ಅನಾಲಿಸಿಸ್ ನೋಡೋದಾದರೆ ಇಲ್ಲಿ ಫಾರ್ ಎಕ್ಸಾಂಪಲ್ ಜನರಲ್ ಮೆರಿಟ್ ಹೇಳ್ತೀನಿ ನೋಡಿ। ಜನರಲ್ ಮೆರಿಟ್ ಬಂದುಬಿಟ್ಟು 43,000 ಇದೆ। ಅದೇ ರೀತಿ ಫಾರ್ ಮೆಕ್ಯಾನಿಕಲ್ ಬ್ರಾಂಚ್ 43,000 ಇದೆ। ಆದರೆ ನೋಡೋದಾದರೆ ಇನ್ಫಾರ್ಮೇಷನ್ ಸೈನ್ಸಿಗೆ 4,000 ಇದೆ। ಅದೇ ರೀತಿ ಕಂಪ್ಯೂಟರ್ ಸೈನ್ಸಿಗೂ ಕೂಡ ಕಂಪ್ಯೂಟರ್ ಸೈನ್ಸ್ 7,579 ಕಂಪ್ಯೂಟರ್ ಸೈನ್ಸಿಗಿದೆ। ಅದೇ ರೀತಿ ಎಲೆಕ್ಟ್ರಾನಿಕ್ಸಿಗೆ 8,429, ಎಲೆಕ್ಟ್ರಿಕಲ್ಲಿ 17,916। ಇಲ್ಲಿ ನೋಡ್ಬೋದು ಡಿಮ್ಯಾಂಡ್ ಬಂದುಬಿಟ್ಟು ಕಂಪ್ಯೂಟರ್ ಸೈನ್ಸಿಗಿದೆ ಅಂತ। ಎಲ್ಲ ಕಾಲೇಜುಗಳು ಸೇಮು, CS ಮತ್ತು ಇನ್ಫಾರ್ಮೇಷನ್ ಸೈನ್ಸ್ಗೆ ಹೆವಿ ಡಿಮ್ಯಾಂಡ್ ಇರುತ್ತೆ। ಅದೇ ರೀತಿ ನೀವು ಇನ್ ಕೇಸ್ ನೀವು ಕ್ಯಾಟಗರಿ ಒನ್ ಆಗಿದ್ರೆ ಅರೌಂಡ್ ನಿಮಗೆ CS ಸಿಗಬೇಕಾದ್ರೆ ರೌಂಡು ಇದು ಫೈನಲ್ ರೌಂಡ್ ಕಟ್ ಆಫ್ ಆಗಿರುತ್ತೆ। 2021 ಫೈನಲ್ ರೌಂಡ್ ಕಟ್ ಆಫ್ ನಿಮಗೆ ಕ್ಯಾಟಗರಿ ಒನ್ ಆಗಿರೋ ಅರೌಂಡ್ ನೀವು ಕಂಪ್ಯೂಟರ್ ಸೈನ್ಸ್ ಅಥವಾ IS ಬೇಕಾದ್ರೆ ಅರೌಂಡು 3,151 ಟು 7,477, 3,000 to 7,000 ರ್ಯಾಂಕ್ ಆ ರೇಂಜಾಗಿದ್ದರೆ ನೀವು ವಿಶ್ವೇಶ್ವರಯ್ಯ ಕಾಲೇಜ್ ಬೆಂಗಳೂರಲ್ಲಿ ನೀವು CS ಅಥವಾ ಇನ್ಫಾರ್ಮೇಷನ್ ಸೈನ್ಸ್ ತಗೋಬೋದು। ನಂತರ ಎಲೆಕ್ಟ್ರಿಕಲ್ಸ್ ಮತ್ತು ಎಲೆಕ್ಟ್ರಾನಿಕ್ಸ್ ತಗೋಬೇಕಂದ್ರೆ ನಿಮ್ಗೆ ಅರೌಂಡು 14,000, ಎಲೆಕ್ಟ್ರಾನಿಕ್ಸ್ 14,000 ಇದೆ, ಎಲೆಕ್ಟ್ರಿಕಲ್ಸ್ 28,000 ಇದೆ। ಅದೇ ರೀತಿ ಮೆಕ್ಯಾನಿಕಲ್ ಮತ್ತು ಮೆಕ್ಯಾನಿಕಲ್ 1,00,000 ಮೇಲೆ ಹೋಗಿದೆ, ಸಿವಿಲ್ ಕೂಡ 85,000 ಇದೆ। ನಂತರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಳ್ಳೆ ಡಿಮ್ಯಾಂಡ್ ಇರೋ ಕೋರ್ಸು ಅದು ಕೂಡ 19,000 ಇದೆ। ಇದು ಕ್ಯಾಟಗರಿ 1 ಅವರಿಗೆ। ಕ್ಯಾಟಗರಿ 2A ಅವರಿಗೆ ಸೇಮು CS ಮತ್ತು ಇನ್ಫಾರ್ಮೇಷನ್ ಸೈನ್ಸು 7,384, ಇನ್ಫಾರ್ಮೇಷನ್ ಸೈನ್ಸು 4,133 CS ಆಗಿರುತ್ತೆ। ಸಿವಿಲ್ ಮೆಕ್ಯಾನಿಕಲ್ ಆರಾಮ್ ಸೇಮ್, 69,000 ಫಾರ್ ಸಿವಿಲ್, 94,000 ಫಾರ್ ಮೆಕ್ಯಾನಿಕಲ್, ಇದು ಫೈನಲ್ ರೌಂಡು ಗ್ಯಾಪ್ನಲ್ಲಿ ಫೈನಲ್ ರೌಂಡ್ ಆಗಿರುತ್ತೆ। ಅದೇ ರೀತಿ ಕಂಪ್ಯೂಟರ್ ಸೈನ್ಸ್ ಮತ್ತು ಇನ್ಫಾರ್ಮೇಷನ್ ಸೈನ್ಸ್ ನೋಡಿದ್ರೆ 7,300, 4,133, ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಿಕಲ್ಸ್ಗೆ 32,458 ಎಲೆಕ್ಟ್ರಿಕಲ್ಸು, 12,355 ಎಲೆಕ್ಟ್ರಾನಿಕ್ಸು। ಈ ರೀತಿ ನಿಮಗೆ 2A ಕ್ಯಾಟಗರಿಗೆ ಆಗುತ್ತೆ। 2B ಕ್ಯಾಟಗರಿ ಅವರಿಗೆ ಸಿವಿಲ್ ಮೆಕ್ಕು ಸೇಮು 80,000 ಪ್ಲಸ್ ಆಗಿದೆ। ಅದೇ ರೀತಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದುಬಿಟ್ಟು 11,000 CS ಮತ್ತು ಇದು ನೋಡೋದಾದರೆ 9,000 ಬಂದುಬಿಟ್ಟು CS, 10,000 ಬಂದುಬಿಟ್ಟು ಇನ್ಫಾರ್ಮೇಷನ್ ಸೈನ್ಸ್ ಇದೆ। ಅದೇ ರೀತಿ ಎಲೆಕ್ಟ್ರಿಕಲ್ಸ್ 25,000 ಇದು, ಎಲೆಕ್ಟ್ರಾನಿಕ್ಸ್ ಬಂದುಬಿಟ್ಟು 14,000 ಈ ರೀತಿ ಡಿವೈಡ್ ಆಗಿರುತ್ತೆ 2B ಕ್ಯಾಟಗರಿಗೆ। ಇಲ್ಲಿ 3A ಕ್ಯಾಟಗರಿ ಅವರಿಗೆ CS ಮತ್ತು ಇನ್ಫಾರ್ಮೇಷನ್ ಸೈನ್ಸ್ ಬೇಕಂದರೆ CSಗೆ 3,563 ಇದೆ, ಇನ್ಫಾರ್ಮೇಷನ್ ಸೈನ್ಸ್ಗೆ 5,121 ಇದೆ, ಮೆಕ್ಕೋ ಸಿವಿಲ್ಗೆ ಇಲ್ಲಿ ಕೂಡ ಸ್ಕೋಪ್ ಬಂದಿದೆ 3A ಕ್ಯಾಟಗರಿಗೆ, ಯಾಕಂದರೆ 51,000 ಒಂದು ಮೆಕ್ಕೆ, 53,000 ಬಂದ್ಬಿಟ್ಟು ಸಿವಿಲ್ಗೆ ಬಂದಿದೆ। ಅದೇ ರೀತಿ ಎಲೆಕ್ಟ್ರಿಕಲ್ಸ್ ನೋಡೋದಾದರೆ 23,000 ಎಲೆಕ್ಟ್ರಿಕಲ್ಸು, ಎಲೆಕ್ಟ್ರಾನಿಕ್ಸು 8,000 ಇದೆ। ಈ ರೀತಿ ನಿಮಗೆ ವೇರಿ ಆಗುತ್ತೆ ಡಿಮ್ಯಾಂಡು 3A ಕ್ಯಾಟಗರಿ ಅವರಿಗೆ। ಅದೇ ರೀತಿ 3B ಕ್ಯಾಟಗರಿ ನೋಡೋದಾದರೆ ಮೆಕ್ಕ ಸಿವಿಲ್ 43,000, 41,000 ಬಿಟ್ಟು ಹಾಕಿ। ಇಲ್ಲಿ ನೋಡೋದಾದರೆ CS ಬಂದ್ಬಿಟ್ಟು 2,579 ಆಗುತ್ತೆ ಡಿಮ್ಯಾಂಡ್, ಇದು ನೋಡಿ 2,279, ಇನ್ಫಾರ್ಮೇಷನ್ ಸೈನ್ಸ್ ಬಂದ್ಬಿಟ್ಟು 4,304 ಇದೆ। ಅದೇ ರೀತಿ ಎಲೆಕ್ಟ್ರಾನಿಕ್ಸ್ ನೋಡೋದಾದರೆ 18,000 ಎಲೆಕ್ಟ್ರಾನಿಕ್ಸು, 8,474 ನೋಡೋದಾದರೆ। ಅದೇ ರೀತಿ ನೀವು ಜನರಲ್ 5,891 ಬಂದ್ಬಿಟ್ಟು ಇದು ಇನ್ಫಾರ್ಮೇಷನ್ ಸೈನ್ಸು, ಈ ರೀತಿ ನಿಮಗೆ ಡಿಮ್ಯಾಂಡ್ ಆಗುತ್ತೆ। ಇಲ್ಲಿ ಪ್ಲಸ್ ಪಾಯಿಂಟ್ ನೋಡೋದಾದರೆ ಇಲ್ಲಿ ನಾವು VTU ಕಾಲೇಜಲ್ಲಿ SC ST ಕ್ಯಾಟಗರಿ ಪ್ಲೇಸ್ಮೆಂಟ್ ಆಗಿರುತ್ತೆ, ಯಾಕಂದರೆ SC ಜನರಲ್ ನೋಡೋದಾದರೆ 1,38,000 ಫಾರ್ ಮೆಕ್ಯಾನಿಕಲ್ಲು, 75,000 ಸಿವಿಲ್ಲು, 29,000 ಬಂದ್ಬಿಟ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, CS ನೋಡೋದಾದರೆ 16,000 CS, ಇನ್ಫಾರ್ಮೇಷನ್ ಸೈನ್ಸು 25,000, ಅದೇ ರೀತಿ ಎಲೆಕ್ಟ್ರಿಕಲ್ಸ್ 47,000, ಎಲೆಕ್ಟ್ರಾನಿಕ್ಸ್ 35,000 ಈ ರೀತಿ ನಿಮಗೆ ವೇರಿ ಆಗುತ್ತೆ। ಅದೇ ರೀತಿ ST ಕ್ಯಾಟಗರಿವರೆಗೂ ಕೂಡ ಸೇಮು, 84,000 ಫಾರ್ ಮೆಕ್ಯಾನಿಕಲ್, 42,000 ಸಿವಿಲ್। ಅದೇ ರೀತಿ CSಗೆ ನೋಡೋದಾದರೆ 11,788 CS, 13,000 ಬಂದ್ಬಿಟ್ಟು ಇನ್ಫಾರ್ಮೇಷನ್ ಸೈನ್ಸು, ಎಲೆಕ್ಟ್ರಾನಿಕ್ಸ್ 19,000, ಎಲೆಕ್ಟ್ರಿಕಲ್ಸ್ 31,000 ಈ ರೀತಿ ನಿಮ್ಮದು ರ್ಯಾಂಕ್ ವೇರಿ ಆಗುತ್ತೆ। ಇದು ಫೈನಲ್ ಕಟ್ ಆಫ್ ಆಗಿರುತ್ತೆ। ಇಲ್ಲಿ ಅರೌಂಡ್ ರ್ಯಾಂಕಿಂಗ್ ನಿಮಗೆ CS ಅಥವಾ ಇನ್ಫಾರ್ಮೇಷನ್ ಸೈನ್ಸ್ ಬೇಕಾದರೆ ನಿಮ್ಮದು ಒಳ್ಳೆ ರ್ಯಾಂಕಿಂಗ್ 10,000 ಒಳಗಿರಲೇಬೇಕಾಗುತ್ತೆ, ಎನಿ ಕ್ಯಾಟಗರಿ ಆದರೂ ಕೂಡ 10,000 ಒಳಗಡೆ ಇದ್ದರೆ ಬೆಸ್ಟು। ಆದರೆ SC ST ಕ್ಯಾಟಗರಿಗೆ ಸ್ವಲ್ಪ 10,000 ರ್ಯಾಂಕಿಂಗ್ ಮೇಲೆ ಇದ್ರೂ ಕೂಡ ಇನ್ಫಾರ್ಮೇಷನ್ ಸೈನ್ಸ್ ಮತ್ತು CS ಅನ್ನು UT ಕಾಲೇಜ್ ಬೆಂಗಳೂರಲ್ಲಿ ತಗೋಬೋದು। ಬಟ್ ಇದು ಬಂದ್ಬಿಟ್ಟು ಫೈನಲ್ ರೌಂಡ್ ಕಟ್ ಆಫ್ ಆಗಿರೋ ಕಾರಣ ಮ್ಯಾಕ್ಸಿಮಮ್ ರ್ಯಾಂಕ್ ಇಷ್ಟೇ ಇರಬೇಕಾಗುತ್ತೆ, ನಿಮ್ಮದು ಮಿನಿಮಮ್ ಬಂದ್ಬಿಟ್ಟು 10,000 ಇಟ್ಕೊಂಡ್ರೆ ನೀವು ತಗೊಳಕ್ಕಾಗಲ್ಲ, ಮ್ಯಾಕ್ಸಿಮಮ್ 10,000 ರ್ಯಾಂಕಿಂಗ್ ಇದ್ದರೆ ಅದ್ರ ಒಳಗೆ ಇದ್ದರೂ ಕೂಡ ನೀವು ಪಡ್ಕೋಬಹುದು. ನಿಮ್ದು ಸ್ಟಾರ್ಟಿಂಗ್ 10,000 ಇದೆ ಅಂದರೆ ಎಕ್ಸ್ಪೆಕ್ಟ್ ಮಾಡೋದಲ್ಲ ಕಡಿಮೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ವಿಶ್ವೇಶ್ವರಯ್ಯ ಕಾಲೇಜ್ ಬೆಂಗಳೂರು. SKSJTಯಲ್ಲಿ ಬಂದ್ಬಿಟ್ಟು ಸಿವಿಲ್, ಕಂಪ್ಯೂಟರ್, ಎಲೆಕ್ಟ್ರಾನಿಕ್ಸ್, ಸಿಲ್ಕು ಮತ್ತು ಟೆಕ್ಸ್ಟೈಲು. ಸಿಲ್ಕು ಟೆಕ್ಸ್ಟೈಲು ಎಲ್ಲ 1 ಲಕ್ಷದ ಮೇಲೆ ಹೋಗಿದೆ ರ್ಯಾಂಕಿಂಗು. ಅಲ್ಲಿ ಗೊತ್ತಾಗೋದು ನಿಮಗೆ ಡಿಮ್ಯಾಂಡ್ ಇಲ್ಲ ಅಂತ ಅದನ್ನು ಬಿಟ್ಟಾಗ್ತೀನಿ. ಈಗ ಸಿವಿಲ್, ಕಂಪ್ಯೂಟರ್, ಎಲೆಕ್ಟ್ರಾನಿಕ್ಸ್ನ SKSJTಯಲ್ಲಿ ತಗೋತೀನಿ. ನಂತರ ಇಲ್ಲಿ ನೋಡೋದಾದರೆ ಸಿವಿಲ್ಗೆ ಆಸ್ ಅರೌಂಡ್ 1 ಲಕ್ಷದ ಮೇಲೆ. ನೀವು ಅಬ್ಸರ್ವ್ ಮಾಡೋದಾದರೆ ಸಿವಿಲ್ ಮತ್ತು ಮೆಕ್ಕೆ ಮ್ಯಾಕ್ಸಿಮಮ್ ರ್ಯಾಂಕ್ ಇರೋ ವಿದ್ಯಾರ್ಥಿಗಳು ಕೂಡ ಹೋಗ್ಬೋದು. ನೀವು ನಿಮ್ಮ ಮೇಡರಲ್ಲಿ ಸಿವಿಲ್, ಮೆಕ್ ಯಾವುದೇ ಕಾಲೇಜಲ್ಲಿ ಆದರೂ ಕೂಡ ಸ್ವಲ್ಪ ನಿಮ್ಮದು ರ್ಯಾಂಕ್ ಸ್ವಲ್ಪ ಜಾಸ್ತಿ ಇದ್ರೂ ಕೂಡ ನೀವು ಆರಾಮಾಗಿ ಬ್ರ್ಯಾಂಚನ್ನ ತಗೋಬೋದು ಅಂತ ನಿಮಗೆ ಐಡಿಯಾ ಇರುತ್ತೆ. ಆದರೆ CS ಮತ್ತು ಇನ್ಫಾರ್ಮೇಷನ್ ಸೈನ್ಸ್ ಮತ್ತು ಎಲೆಕ್ಟ್ರಾನಿಕ್ಸ್ ಸ್ವಲ್ಪ ಡಿಮ್ಯಾಂಡ್ ಇರೋ ಕಾರಣ ಅದಕ್ಕೆ ರ್ಯಾಂಕಿಂಗ್ ಚೆನ್ನಾಗಿರಬೇಕಾಗುತ್ತೆ. ಕ್ಯಾಟಗರಿ 1 ಅವರಿಗೆ 25,000, CSಗೆ, ಎಲೆಕ್ಟ್ರಾನಿಕ್ಸ್ಗೆ 44,000, ಈ ರೀತಿ ವೇರಿ ಆಗುತ್ತೆ. ಅದೇ ರೀತಿ ST ಅವರಿಗೆ 62,000ವರೆಗೂ ಹೋಗಿದೆ. ST ರೂರಲ್ ಅವ್ರಿಗೆ 62,000, ST ಜನರಲ್ಗೆ ಬರೋದಾದ್ರೆ 23,000, 28,000. ಅದೇ ರೀತಿ ಜನರಲ್ ಮೆರಿಟ್ ನೋಡಿದ್ರೆ 19,000, 30,000, ಅದೇ ರೀತಿ 15,000, 26,000, ಈ ರೀತಿ ಡಿವೈಡ್ ಆಗಿರುತ್ತೆ. 3B ಅವರಿಗೆ 17,379, CSಗೆ, 33,000, ಎಲೆಕ್ಟ್ರಾನಿಕ್ಸ್ಗೆ. 3A ಅವರಿಗೆ 14,000 ಬಂದ್ಬಿಟ್ಟು CSಗೆ, ಎಲೆಕ್ಟ್ರಾನಿಕ್ಸ್ಗೆ 32,000. 2B ಅವರಿಗೆ 21,000 ಫಾರ್ CS, 22,000 ಫಾರ್ CS, 56,000 ಅರೌಂಡು ಎಲೆಕ್ಟ್ರಾನಿಕ್ಸ್, ಈ ರೀತಿ ನಿಮಗೆ ವೇರಿ ಆಗುತ್ತೆ. ಇಲ್ಲೂ ಕೂಡ ಸೇಮು CSEC ಇನ್ಫಾರ್ಮೇಷನ್ ಸೈನ್ಸ್ಗೆ ಡಿಮ್ಯಾಂಡ್ ಇರುತ್ತೆ. ನಂತರ BMS ಕಾಲೇಜ್ ಬೆಂಗಳೂರು ನೋಡೋದಾದರೆ ಇಲ್ಲೂ ಕೂಡ ಸೇಮು. ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟ್ಗೆ ಅದು ಕೂಡ ಎಕರು ಹೋಗಿದೆ ರ್ಯಾಂಕಿಂಗು. ಅದು ಕೂಡ 1 ಲಕ್ಷದವರೆಗೂ ಹೋಗೈತೆ, 50,000 ಮೇಲೆ. 50,000 ಪ್ಲಸ್ ಇದ್ದರೆ ನೀವು ಆರಾಮಾಗಿ ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಎಕ್ಸೆಪ್ಟ್ ಬಂದುಬಿಟ್ಟು ಜನರಲ್ ಮೆರಿಟ್ ವಿದ್ಯಾರ್ಥಿಗಳಿಗೆ ಹೊರತುಪಡಿಸಿ ಇನ್ನೆಲ್ಲ ವಿದ್ಯಾರ್ಥಿಗಳು ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟ್ನ ಆರಾಮಾಗಿ BMS ಕಾಲೇಜಲ್ಲಿ ತಗೋಬೋದಾಗಿರುತ್ತೆ. ಅದೇ ರೀತಿ ಮೆಕ್ಯಾನಿಕಲ್ ಕೂಡ ರ್ಯಾಂಕಿಂಗ್ ಸ್ವಲ್ಪ ಹೈ ಆಗಿದೆ ನೀವು ನೋಡೋದಾದರೆ. ಇದು ಆ್ಯಸ್ ಯೂಶ್ವಲ್ ಹೈ ಆಗಿದೆ. ಅದರಲ್ಲಿ ಜನರಲ್ ಮೆರಿಟ್ 14,000 ಎತ್ಕೊಂಡಿದೆ. ನೋಡೋದಾದರೆ 3B ಬಂದುಬಿಟ್ಟು 30,000 ಇದೆ. ಇನ್ನು ಅರೌಂಡು 3A, 3B, 2 ಅವರಿಗೆಲ್ಲ ಅರೌಂಡ್ 30,000 ಇರುತ್ತೆ. ಈ ಮೆಕ್ಯಾನಿಕಲ್ಗೆ ಯಾಕೆ BMS ಕಾಲೇಜ್ ಡಿಮ್ಯಾಂಡ್ ಬಂದಿದೆ ಅಂದರೆ ಸಿಂಪಲ್, BMS ಬಂದು ಟಾಪ್ ಕಾಲೇಜ್ ಆಗಿರೋ ಕಾರಣ ಆ ರೀತಿ ಡಿಮ್ಯಾಂಡ್ ಹೋಗಿರುತ್ತೆ. ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟ್ ಕೂಡ ಸ್ವಲ್ಪ 50,000 ಮೇಲೆ ಹೋಗಿದೆ. ಸಿವಿಲ್ ನೋಡೋದಾದರೆ 44,000 ಫಾರ್ ಕ್ಯಾಟಗರಿ 1, 2A ಅವರಿಗೆ 62,000, 2B 52,000, 3A 33,000, 3B 40,000, ಜನರಲ್ ಮೆರಿಟ್ 38,000, SC 71,000, ST 45,000, ಈ ರೀತಿ ಸಿವಿಲ್ ಕ್ಯಾಟಗರಿಗೆ ಹೋಗಿದೆ. ಅದೇ ರೀತಿ ಎಲೆಕ್ಟ್ರಿಕಲ್ಸ್, ಎಲೆಕ್ಟ್ರಾನಿಕ್ಸ್ BMS ಕಾಲೇಜಲ್ಲಿ ಗೌರ್ಮೆಂಟ್ ಏಡೆಡ್ ಕಾಲೇಜ್ ಆಗಿರೋ ಕಾರಣ ಇಲ್ಲಿ CS ಸೀಟ್ ಬಂದುಬಿಟ್ಟು ಇರೋದಿಲ್ಲ. ಎಲೆಕ್ಟ್ರಾನಿಕ್ಸ್ ಮತ್ತು ಎಲೆಕ್ಟ್ರಿಕಲ್ ಇರುತ್ತೆ. ಎಲೆಕ್ಟ್ರಾನಿಕ್ಸ್ ನೋಡೋದಾದರೆ ಕ್ಯಾಟಗರಿ 1 3,600, ಕ್ಯಾಟಗರಿ 2 2,316, 3A 7,700, 3B 5,081, ಜನರಲ್ ಮೆರಿಟ್ 2,295, SC 23,400, ST ಅವರಿಗೆ 14,899. ಇಲ್ಲೂ ಕೂಡ SC ST ಅವರಿಗೆ ಡಿಮ್ಯಾಂಡ್ ಸ್ವಲ್ಪ ಚಾನ್ಸ್ ಇರುತ್ತೆ. ಎಲೆಕ್ಟ್ರಿಕಲ್ ಕೂಡ 14,000 ಅರೌಂಡ್ 14,000, ಕ್ಯಾಟಗರಿ 1 ಅವರಿಗೆ, 2A ಅವರಿಗೆ 19,000, 3A 11,000, 3B ಅವರಿಗೆ 3B ರೂರಲ್ 3B 15,000, ಜನರಲ್ ಮೆರಿಟ್ 11,000 ಆಗಿರುತ್ತೆ. SC ಅವರಿಗೆ 28,000, ST ಅವರಿಗೆ 41,000, ಈ ರೀತಿ ನಿಮಗೆ BMS ಕಾಲೇಜಲ್ಲಿ ವೇರಿ ಇರುತ್ತೆ. ಅದೇ ರೀತಿ ಡಾಕ್ಟರ್ ಅಂಬೇಡ್ಕರ್ ಕಾಲೇಜಲ್ಲಿ ನಿಮಗೆ ನೋಡೋದಾದರೆ ಇಲ್ಲಿ ಸಿವಿಲ್ ಬ್ರಾಂಚ್ ಇದೆ, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್ಸ್, ಎಲೆಕ್ಟ್ರಾನಿಕ್ ಅಸಿಸ್ಟೆಂಟ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ ಟೆಲಿಕಮ್ಯುನಿಕೇಷನ್ ಇಂಜಿನಿಯರಿಂಗ್, ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್, ಮೆಕ್ಯಾನಿಕಲ್, ಈ ರೀತಿ ಡಿಫ್ರೆಂಟ್ ಬ್ರ್ಯಾಂಡ್ ಇದೆ. ಇದರಲ್ಲಿ ನೀವು ಮೇಯ್ನಾಗಿ ನೋಡೋದಾದರೆ ಸಿವಿಲ್ಗೂ ಕೂಡ ಒಂದು ರ್ಯಾಂಕಿಂಗ್ ಜಾಸ್ತಿ ಇದ್ದರೂ ಕೂಡ ಸಿವಿಲ್ಗೆ ಹೋಗ್ಬೋದು ಆರಾಮಾಗಿ. ಅದೇ ರೀತಿ ಎಲೆಕ್ಟ್ರಾನಿಕ್ಸ್, ಇನ್ಸ್ಟ್ರುಮೆಂಟೇಷನ್ನು ಮತ್ತು ಟೆಲಿಕಮ್ಯುನಿಕೇಷನ್ನು, ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟು, ಮೆಕ್ಯಾನಿಕಲ್, ಇದು ಕೂಡ ನೀವು 1 ಲಕ್ಷದ ಮೇಲಿದೆ ರ್ಯಾಂಕು ನೀವು ಆರಾಮಾಗಿ ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಗೆ ಅಡ್ಮಿಷನ್ ಆಗ್ಬೋದು. ಇಲ್ಲಿ ನೋಡೋದಾದರೆ ಕಂಪ್ಯೂಟರ್ ಸೈನ್ಸ್ ಮತ್ತು ಎಲೆಕ್ಟ್ರಾನಿಕ್ಸ್ ಮತ್ತು ಎಲೆಕ್ಟ್ರಿಕಲ್ಸ್ಗೆ ಡಿಮ್ಯಾಂಡ್ ಇರುತ್ತೆ. ಈ ಕೋರ್ಸ್ಗೆ ಹೋಗ್ಬೇಕಂದ್ರೆ ನೀವು ಅರೌಂಡು 12,000, CSಗೆ ಅರೌಂಡ್ 12,000 ತೋರಿಸ್ತಿದ್ದಾರೆ. ಅರೌಂಡ್ 10,000 ಮೇಲಿದ್ದರೆ ನೀವು CSಗೆ ಜಾಯ್ನ್ ಆಗ್ಬೋದು. ಎನಿ ಕ್ಯಾಟಗರಿ ಅವರು 10,000 to 10,000 ಮೇಲೆ, 50,000 ಒಳಗಿದ್ರೆ ನೀವು ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿನೇ ನೀವು CS ತಗೋಬೋದು. ಎಲೆಕ್ಟ್ರಾನಿಕ್ಸ್ ಮತ್ತು ಎಲೆಕ್ಟ್ರಿಕಲ್ಸ್ ಅರೌಂಡು 50,000ವರೆಗೂ ಹೋಗಿದೆ ಥರ್ಡ್ ರೌಂಡಲ್ಲಿ. 50,000 ಒಳಗಿದ್ರೆ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮ್ಮ ಮೈಂಡಲ್ಲಿರಲಿ ಆಪ್ಷನ್ ಎಂಟರ್ ಮಾಡಬೇಕಾದ್ರೆ ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸ್ವಲ್ಪ ಕಟ್ ಆಫ್ ಜಾಸ್ತಿ ಇದೆ. ಅದೇ ರೀತಿ RB ಕಾಲೇಜ್ ಆಫ್ ಇಂಜಿನಿಯರಿಂಗ್ ನೋಡೋದಾದ್ರೆ ಇಲ್ಲಿ 2 ಕೋಟ ಬರುತ್ತೆ RB ಕಾಲೇಜಲ್ಲಿ. ಒಂದು ಗೌರ್ಮೆಂಟ್ ಕೋಟ ಬರುತ್ತೆ, ಒಂದು ಪ್ರೈವೇಟ್ ಕೋಟ, ಅದೇ ರೀತಿ 2 ಬರುತ್ತೆ ನೋಡ್ಬೋದು ನೀವು. ಇಲ್ಲಿ ನೋಡೋದಾದರೆ RB ಕಾಲೇಜಲ್ಲಿ ಅರೌಂಡ್ ಇಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಬಯೋಟೆಕ್ನಾಲಜಿ, ಸಿವಿಲ್, ಕೆಮಿಕಲ್, ಕಂಪ್ಯೂಟರ್, ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್ಸ್, ಎಲೆಕ್ಟ್ರಾನಿಕ್ ಅಸಿಸ್ಟೆಂಟ್ಸ್, ಟೆಲಿಕಮ್ಯುನಿಕೇಷನ್, ಇನ್ಫಾರ್ಮೇಷನ್ ಸೈನ್ಸ್, ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟ್, ಮೆಕ್ಯಾನಿಕಲ್ ಇಷ್ಟು ಕೋರ್ಸ್ ಇದೆ. ಈಗ ನೋಡಿದ್ರೆ ನೀವು ಎಲ್ಲ ಕೋರ್ಸ್ಗಳು ಕೂಡ ಸ್ಕೋರು ಚೆನ್ನಾಗಿರಬೇಕಾಗುತ್ತೆ. ಕಡಿಮೆ ರ್ಯಾಂಕ್ ಯಾರದ್ದು ಒಳ್ಳೆ ರ್ಯಾಂಕ್ ಇದೆ ಅವ್ರಿಗೆ ಮಾತ್ರ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಅರೌಂಡು ಎಸ್ ಸಿ ಎಸ್ ಟಿ ಅವರಿಗೆ ಅರೌಂಡ್ 30,000ವರೆಗೂ ಹೋಗೈತೆ. 30,000ವರೆಗೂ 80,000 ಜನರಲ್ ಕ್ಯಾಟಗರಿ, ರೂರಲ್ಲು ಮತ್ತು ಅವರಿಗೆ ಅರೌಂಡು 13,000, ಎಸ್ ಸಿ ರೂರಲ್ ಬಂದ್ಬಿಟ್ಟು 36,000 ಈ ರೀತಿ ಹೋಗಿದೆ. ಆದರೆ 3A, 3B, 2A, 2B ಅವರಿಗೆ ಅರೌಂಡು 2,000, 2,300 ಒಳಗೆ ಇರಬೇಕಾಗುತ್ತೆ. ಇನ್ನು ಆರ್ವಿ ಕಾಲೇಜ್ ಟಾಪ್ ಇರೋ ಕಾರಣ ಎಲೆಕ್ಟ್ರಿಕಲ್ ಇನ್ಸ್ಟ್ರೂಮೆಂಟ್ ಇಂಜಿನಿಯರಿಂಗು, ಟೆಲಿಕಮ್ಯುನಿಕೇಷನ್ನು, ಇನ್ಫಾರ್ಮೇಷನ್ ಸೈನ್ಸು ಹೆವಿ ಡಿಮ್ಯಾಂಡ್ ಇದೆ. ನೋಡಿದ್ರೆ 1,600, 1,200, 2,000, 1,058, ಇದೇ ರೀತಿ 430, ಜನರಲ್ ಮೆರಿಟ್ 430, ಇದು 882, ಜನರಲ್ ಮೆರಿಟ್ ಟೋಟಲ್ 882. ಇದು ಯಾವ ರೀತಿ ಡಿಮ್ಯಾಂಡ್ ಇದೆ ಅಂತ ನೋಡ್ಬೋದು. ಅದೇ ಎಸ್ ಸಿ ಘಟಕಗಳಿಗೆ 1,000, 11,000, 12,000, 12,500 ಹೋಗೈತೆ. ಇನ್ ಕೇಸ್ ನೀವು 2A, 2B, 3A, 3B ಆಗಿ ನಿಮಗೆ ಇನ್ಫಾರ್ಮೇಷನ್ ಸೈನ್ಸು ಆರ್ವಿ ಕಾಲೇಜಲ್ಲಿ ಬೇಕಂದರೆ ಒಳ್ಳೆ ರ್ಯಾಂಕಿಂಗ್ ಇರಬೇಕಾಗುತ್ತೆ. 1,000 ರ್ಯಾಂಕಿಂಗ್ ಒಳಗೆ ಅಥವಾ 2,000 ಒಳಗೆ ಇರಬೇಕಾಗುತ್ತೆ. ಇನ್ ಕೇಸ್ ಎಸ್ ಸಿ ಎಸ್ ಟಿ ಆಗಿದ್ದರೆ 10,000 ಒಳಗಿದ್ದರೆ ನೀವು ಆರ್ವಿ ಕಾಲೇಜಲ್ಲಿ ಸೀಟನ್ನು ಪಡೆದುಕೊಳ್ಳಬಹುದು. ಒಂದು ಆಪ್ಷನ್ ಅಷ್ಟೇ. ಕಂಪ್ಯೂಟರ್ ಸೈನ್ಸ್ ಕೂಡ 500, 3,900, 733, 895 ಈ ರೀತಿ ಇದೆ. ಆದರೆ ಎಸ್ ಸಿ ಎಸ್ ಟಿ ಅವರಿಗೆ 7,000, 1,3,000 ಇದೆ, 3,000, 7,000 ಇದೆ. 5,000 ರೂಪಾಯಿ, 5,000 ಅಥವಾ 5,000ದ ಮೇಲೆ 8,000 ಒಳಗಿದ್ರೆ ನೀವು ಎಸ್ ಸಿ ಎಸ್ ಟಿ ಅವರು ಕಂಪ್ಯೂಟರ್ ಸೈನ್ಸ್ನ ಆರ್ವಿ ಕಾಲೇಜಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದರ್ ಕ್ಯಾಟಗರಿ ಅವರಿಗೆ ಒಳ್ಳೆ ರ್ಯಾಂಕಿಂಗ್ ಇರಬೇಕಾಗುತ್ತೆ. ಇನ್ನು ಸಿವಿಲ್ಲು, ಎಲೆಕ್ಟ್ರಿಕಲ್ಸ್ ನೋಡೋದಾದರೆ ಎಲೆಕ್ಟ್ರಾನಿಕ್ಸ್ ಒಳ್ಳೆ ಡಿಮ್ಯಾಂಡ್ ಇದೆ. ಅದು ಕೂಡ ಸಿ ಎಸ್ ರೀತಿ ಅರೌಂಡ್ 4,000, 5,000 ಅಷ್ಟೇ. 5,000 ಬಂದ್ಬಿಟ್ಟು ಅದೇ ಹೈಯೆಸ್ಟ್ ಆಗಿರುತ್ತೆ. 5,000 ಒಳಗಿದ್ರೆ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಥರ್ಡ್ ರೌಂಡಲ್ಲಿ, ಫೈನಲ್ ರೌಂಡಲ್ಲಿ. ಎಲೆಕ್ಟ್ರಿಕಲ್ ಕೂಡ 10,000, 10,000 ಮೇಲಿದೆ. 15,000 ಒಳಗೆ, 10,000 ರೇಂಜಿಗೆ, ಆ ರೇಂಜಿಗೆ ಇದನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಸೀಟ್ನ. ಅದೇ ರೀತಿ ಆರ್ವಿ ಕಾಲೇಜಲ್ಲಿ ಇನ್ನೊಂದು ಪ್ರೈವೇಟ್ ಕೋಟಾದಲ್ಲಿ ಯಾವುದೋ ಏರೋಸ್ಪೇಸ್ ಇಂಜಿನಿಯರಿಂಗ್ ಅಂತ ತಂದಿದ್ದಾರೆ. ಈ ರೀತಿ ನಿಮಗೆ ಕಾಲೇಜಲ್ಲಿ ಪ್ರೈವೇಟ್ ಕೋಟಾ, ಗೌರ್ಮೆಂಟ್ ಕೋಟಾ ಅಂತ ಇರುತ್ತೆ. ಒಂದು ಗೌರ್ಮೆಂಟ್ ಏಡೆಡ್ ಕೋಟಾ ಸಿ ಇ ಟಿ ರೂಲ್ಸ್ ಪ್ರಕಾರ ಬರೋದು. ಪ್ರೈವೇಟ್ ಕೋಟಾ ಬಂದ್ಬಿಟ್ಟು ನೀವೇ ಡೈರೆಕ್ಟಾಗಿ ಅಡ್ಮಿಷನ್ ಆಗ್ಬೋದು ವಿದೌಟ್ ಸಿ ಇ ಟಿ. ಅಲ್ಲಿ ಬಂದ್ಬಿಟ್ಟು ನಿಮಗೆ ಫೀಸ್ ಜಾಸ್ತಿ ಇರುತ್ತೆ. ಈಗ ಕೋರ್ಸ್ ಬಗ್ಗೆ ಸ್ವಲ್ಪ ಐಡಿಯಾ ಬಂತು. ನಂತರ ಈಗ ನೀವು ನೋಡೋದಾದರೆ ಫೀಸ್ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ, ಅದರಲ್ಲಿ ವೆಯ್ಟ್ ಮಾಡಿ. ಈಗ ನಾವು ಫೀಸ್ ಬಗ್ಗೆ ನೋಡೋದಾದರೆ ಗೌರ್ಮೆಂಟ್ ಕಾಲೇಜ್ ಬಂದ್ಬಿಟ್ಟು ವಿಶ್ವೇಶ್ವರಯ್ಯ, ಅದು ಒಂದು ಗೌರ್ಮೆಂಟ್ ಕಾಲೇಜು. ಅಲ್ಲಿ ನೋಡೋದಾದರೆ 2A, 2B, 3A, 3B ಅವರಿಗೆ 33,000 ಇದೆ. ಈ ವರ್ಷ ಯಾವುದೇ ರೀತಿ ಫೀಸ್ ಇನ್ಕ್ರೀಸ್ ಮಾಡಿಲ್ಲ ಸರ್ಕಾರಿ ಕಾಲೇಜುಗಳಿಗೆ. ಅದಕ್ಕೆ 33,000 2A, 2B, 3A, 3B ಇರುತ್ತೆ. ಎಸ್ ಎನ್ ಕೆ ಅವರಿಗೆ 18,000 ಇರುತ್ತೆ. ಎಸ್ ಸಿ ಎಸ್ ಟಿ ಅವರಿಗೆ 200 ರೂಪಾಯಿ ಇರುತ್ತೆ. ಇನ್ಕಮ್ ಮೋರ್ ದೆನ್ 2.5 ಲ್ಯಾಕ್ ಇರುತ್ತೆ ಅವ್ರಿಗೆ ಕೂಡ 18,200 ಆಗುತ್ತೆ. ಕ್ಯಾಟಗರಿ 1 ಅವರಿಗೆ 18,200 ಆಗುತ್ತೆ. ಅದೇ ರೀತಿ ನೋಡೋದಾದರೆ ಪ್ರೈವೇಟ್ ಏಡೆಡ್ ಆಗಿದ್ದರೆ ನಮಗೆ ಅರೌಂಡ್ 43,000 ಅಂತ ಹೇಳಿದರೆ ಈ ವರ್ಷ 10% ರೈಸ್ ಮಾಡಿರೋ ಕಾರಣ ಅರೌಂಡ್ 50,000 ಆಗುತ್ತೆ. ಇನ್ನು ಎಸ್ ಸಿ ಎಸ್ ಟಿ ಅವರಿಗೆ ಸೇಮ್ 500. ಇನ್ಕಮ್ ಮೋರ್ ದೆನ್ 10 ಲ್ಯಾಕ್ ಎಸ್ ಸಿ ಎಸ್ ಟಿ ಅವರಿಗೆ 28,000 ಅರೌಂಡ್ ಆಗುತ್ತೆ. ಎಸ್ ಎನ್ ಕೆ ಕೂಡ 28,000, ಕ್ಯಾಟಗರಿ 1 ಅವರಿಗೆ ಕೂಡ 28,000 ಆಗುತ್ತೆ. ಆದರೆ ನೀವು ಇಲ್ಲಿ ಮೇನಾಗಿ ನೋಡೋದಾದರೆ ಪ್ರೈವೇಟ್ ಕಾಲೇಜುಗಳು ಯಾವೆಲ್ಲ ಪ್ರೈವೇಟ್ ಕಾಲೇಜುಗಳಲ್ಲಿ ಇದ್ದಾವೆ ಅಲ್ಲೂ ಕೂಡ ಈ ವರ್ಷ ಫೀಸನ್ನು ರೈಸ್ ಮಾಡಿದ್ದಾರೆ. ಅಪ್ರಾಕ್ಸಿಮೇಟ್ಲಿ ಯಾರ್ಯಾರು ಜನರಲ್ ಮೆರಿಟ್ ಮತ್ತು 2A, 2B, 3A, 3B ಬರ್ತಾರೆ ಅವ್ರಿಗೆ ಅಪ್ರಾಕ್ಸಿಮೇಟ್ಲಿ 1 ಲ್ಯಾಕ್ ಬಂದ್ಬಿಟ್ಟು ಫೀಸ್ ಆಗಿರುತ್ತೆ ಅರೌಂಡು. ಓನ್ಲಿ ಇದು ಬಂದ್ಬಿಟ್ಟು ಇದು ಯೂನಿವರ್ಸಿಟಿ ಫೀಸ್ ಆಗಿರುತ್ತೆ. ಕಾಲೇಜ್ ಫೀಸ್ ಬಂದ್ಬಿಟ್ಟು ಅರೌಂಡು 20,000 to 30,000 ತಗೊಳ್ತಾರೆ. ಅದು ನಿಮ್ಮ ಕಾಲೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಕಾಲೇಜ್ ಫೀಸನ್ನು ಕೂಡ ಬೋರ್ಡ್ ರೂಲ್ಸ್ ಪ್ರಕಾರ ತಗೊಳಗಿಲ್ಲ ಅಂದರೂ ಕೂಡ ಅವರು ಕಾಲೇಜವರು ತಗೊಳ್ತಾರೆ. ನೀವು ಕ್ಯಾಪ್ನ ಇರಲಿ. ಕಾಲೇಜ್ ಫೀಸ್ ಬಂದ್ಬಿಟ್ಟು ಇದು ಇದು ಬೋರ್ಡ್ ಫೀಸ್ ಬಂದ್ಬಿಟ್ಟು 1 ಲ್ಯಾಕ್ ಆಗುತ್ತೆ ಅರೌಂಡು. ಕಾಲೇಜ್ ಫೀಸ್ ಬಂದ್ಬಿಟ್ಟು 20,000 to 30,000 ಆಗ್ಬೋದು ಅಪ್ರಾಕ್ಸಿಮೇಟ್ಲಿ. ಆ ರೀತಿ ನೀವು ಫೀಸನ್ನು ಅನಲೈಸ್ ಮಾಡಬೇಕಾಗುತ್ತೆ. ಇನ್ ಕೇಸ್ ನೀವು ಪ್ರೈವೇಟ್ ಕಾಲೇಜಿಗೆ ಹೋಗ್ತೀರಂದರೆ ನಿಮ್ಮದು ಫೀಸ್ ಬಂದ್ಬಿಟ್ಟು 1 ಲ್ಯಾಕ್ ಅರೌಂಡ್ ಇರುತ್ತೆ. 1 ಲ್ಯಾಕ್ ಅರೌಂಡು ಯೂನಿವರ್ಸಿಟಿ ಫೀಸ್ ಇರುತ್ತೆ, ಪ್ಲಸ್ ಕಾಲೇಜ್ ಫೀಸನ್ನು ನೀವು ಪೇಯ್ಡ್ ಮಾಡಬೇಕಾಗುತ್ತೆ. ಇದು ನಿಮಗೆ ಗ್ಯಾಪ್ನ ಇರಲಿ. ಇಲ್ಲೂ ಕೂಡ ಸೇಮು ಪ್ರೈವೇಟ್ ಕಾಲೇಜಲ್ಲಿ ಕೂಡ ಎಸ್ ಸಿ ಎಸ್ ಟಿ ಅವರಿಗೆ ಅರೌಂಡ್ 500 ರೂಪೀಸ್ ಆಗುತ್ತೆ. ಅವರಿಗೆ ಗೌರ್ಮೆಂಟ್ ಅವರ ಫೀಸನ್ನು ಪೇಯ್ಡ್ ಮಾಡ್ತಾರೆ ಸ್ಕಾಲರ್ಶಿಪ್ ಮುಖಾಂತರ. ನಂತರ ಕೆಟಗರಿ 1 ಅವರಿಗೆ 68,000, 75,000 ಈ ರೀತಿಯೇ ಅವರಿಗೆ ವೇರಿ ಆಗುತ್ತೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿವನ್.